ಮಹಾರಾಷ್ಟ್ರ ಬಿಜೆಪಿಗೆ ಕಾದಿದೆಯ ಭಿಕ್ಷಾ ಪಂಕಜಾ ಮುಂಡೆ ಹಾದಿಯಲ್ಲಿ ಸಾಕ್ತಾರ ದೇವೇಂದ್ರ ಫಡ್ನವೀಸ್ ಬಿಜೆಪಿಯಿಂದ ದೂರ ಆಗ್ತಾರ ಫಡ್ನವೀಸ್ ಪಂಕಜಾ ಮುಂಡೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾನೆ ಇದಾವೆ ಏನ್ ಬೇಕಾದ್ರೂ ಆಗಬಹುದು ರಾಜಕಾರಣದಲ್ಲಿ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಅದು ಮಹಾರಾಷ್ಟ್ರ ಎಸ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ನಾವು ನೋಡಿದೀವಿ ಆರಂಭದಲ್ಲಿ ಬಿಜೆಪಿ ಶಿವಸೇನೆ ಸರ್ಕಾರ ರಚನೆ ಮಾಡುತ್ತೆ ಅನ್ಕೊಂಡಿದ್ವಿ ಆಗ್ಲಿಲ್ಲ ಶಿವಸೇನೆ ಎನ್ ಸಿ ಪಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದ್ರು ಉದ್ಧವ್ ಠಾಕ್ರೆ ಸಿ ಎಮ್ ಆದರು ಅದಾದಮೇಲೆ ಆಪರೇಷನ್ ಶಿವಸೇನೆ ಆಯಿತು ಸರ್ಕಾರ ಬಿದ್ದೋಯ್ತು ಶಿವಸೇನೆ ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಇನ್ನೇನು ನಾಳೆ ಪ್ರಮಾಣವಚನ ಸ್ವೀಕರಿಸಬೇಕು ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಸಿ ಎಂ ಆಗ್ತಾರೆ ಬಿ ಜೆ ಪಿಯಿಂದ ಅನ್ನೋ ನಿರೀಕ್ಷೆ ಇತ್ತು ಎಲ್ಲರೂ ಕೂಡ ಅದೇ ರೀತಿ ತಿಳ್ಕೊಂಡಿದ್ರು ಫಡ್ನವೀಸ್ ಮತ್ತು ಸಿ ಎಂ ಆಗ್ತಾರೆ ಅಂತ ಬಟ್ ಕೊನೆಯ ಒಂದು ಗಂಟೆಯಲ್ಲಿ ಆದಂತಹ ಬದಲಾವಣೆ ಆ ಟೈಮಲ್ಲಿ ದೇವೇಂದ್ರ ಫಡ್ನವೀಸ್ ಡಿ ಸಿ ಎಂ ಆದರೂ ಏಕನಾಥ್ ಶಿಂದೆ ಶಿವಸೇನೆ ಏಕನಾಥ್ ಶಿಂದೆ ಸಿ ಎಂ ಆಗಿಬಿಟ್ರು ಅರೆ ಇದೇನ್ರಿ ಇದು ಫಡ್ನವೀಸ್ಗೆ ಸಿಎಂ ಸ್ಥಾನ ಇಲ್ವಾ ಮತ್ತೆ ಡಿ ಸಿ ಎಮ್ ಆಗ್ಬೇಕಾ ಇದು ಯಾವ ಥರ ಡಿಮೋಷನ್ ಅಪ್ಪ ಏನು ಮಾಡ್ತು ಬಿ ಜೆ ಪಿ ಯಾವ ಥರ ನಿರ್ಧಾರವನ್ನು ಕೈಗೊಳ್ತು ಅಂತ ಚರ್ಚೆ ಆಯಿತು ಅದಾದ್ಮೇಲೆ ಓಕೆ ಒಂದು ಹಂತಕ್ಕೆಲ್ಲ ಕರೆಕ್ಟಾಗಿ ಆಗ್ತಾ ಇತ್ತು ಮತ್ತೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕ್ಷಿಪ್ರಾ ಒಂದು ರೀತಿ ಕ್ರಾಂತಿ ಆಗೋಯ್ತು ರಾಜಕಾರಣದಲ್ಲಿ ಎನ್ ಸಿ ಪಿಯ ಒಂದು ಬಣ ಮತ್ತೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತು ಅಜಿತ್ ಪವಾರ್ ಡಿ ಸಿ ಎಮ್ ಆದರು ಅಜಿತ್ ಪವಾರ್ ಅಜಿತ್ ಪವಾರ್ ಡಿ ಸಿ ಎಂ ಫಡ್ನವೀಸ್ ಡಿ ಸಿ ಎಂ ಏಕನಾಥ್ ಶಿಂದೆ ಸಿ ಎಂ ಸೊ ಈ ಎಲ್ಲ ಬೆಳವಣಿಗೆಗಳಿಂದ ಜೊತೆಗೆ ಮಹತ್ತರ ಕೆಲವೊಂದಿಷ್ಟು ಮಹತ್ವವಾದ ಖಾತೆ ವಿಶೇಷವಾಗಿ ಏನು ಆರ್ಥಿಕ ಖಾತೆಯನ್ನು ನಿಭಾಯಿಸಿದಂತಹ ಫಡ್ನವೀಸ್ ಆ ಖಾತೆಯನ್ನು ಅಜಿತ್ ಪವಾರ್ಗೆ ಕೊಡುವಂತೆ ಆಯಿತು ಒಳ್ಳೆಯ ಖಾತೆ ಕೂಡ ಹೋಯಿತು ಇದೇನಪ್ಪ ಇದು ಖಾತೆನೂ ಹೋಯ್ತು ಅವರು ಬಂದರು ನಮ್ಮ ಪ್ರಾಮುಖ್ಯತೆನೇ ಇಲ್ವಾ ಅನ್ನೋ ಥರ ಚರ್ಚೆ ಆಯಿತು ಈ ಎಲ್ಲ ಬೆಳವಣಿಗೆಗಳಿಂದ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಅಪ್ಸೆಟ್ ಆಗಿದ್ದು ನಿಜ ಆಗಿತ್ತು ಬಿ ಜೆ ಪಿಯ ನಾಯಕಿ ಪಂಕಜ ಮುಂಡೆ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ನಾನು ಸದ್ಯದ ರಾಜಕಾರಣದಿಂದ ಒಂದು ತಿಂಗಳು ಎರಡು ತಿಂಗಳು ಬ್ರೇಕ್ ತಗೊಳ್ತಾ ಇದ್ದೀನಿ ಅದಾದಮೇಲೆ ನಾವು ಫ್ರೆಶ್ ಆಗಿ ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟರು ಪಂಕಜ ಮುಂಡೆಯವರ ಈ ಹೇಳಿಕೆ ಅಂದರೆ ಬಿ ಜೆ ಪಿಗೆ ಗೆ ಗುಡ್ ಬೈ ಹೇಳ್ತಾರ ಪಂಕಜ ಮುಂಡೆ ಕಾಂಗ್ರೆಸ್ಗೆ ಜಾಯಿನ್ ಆಗ್ತಾರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗಿದ್ದಾರೆ ಅನ್ನೋದು ಕೂಡ ಮಹಾರಾಷ್ಟ್ರದಲ್ಲಿ ಸುದ್ದಿ ಆಯಿತು ಅದಕ್ಕೆ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟರು ಇಲ್ಲ ಇಲ್ಲ ಅದ್ರ ಬಗ್ಗೆ ಎಲ್ಲ ತಲೆ ಕೆಚ್ಕೊಂಬಿಡಿ ನಾನು ಸದ್ಯಕ್ಕೆ ಒಂದು ಬ್ರೇಕ್ ತಗೊಳ್ತಾ ಇದ್ದೀನಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಸ್ಪಷ್ಟವಾಗಿ ಕೇಳಿದರು ಜೊತೆಗೆ ಬಿ ಜೆ ಪಿಯ ನಾಯಕರು ಪಂಕಜ ಮುಂಡೆಗೆ ವಾರ್ನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ರಾಜಕಾರಣದಿಂದ ಬ್ರೇಕ್ ತಗೊಬೇಡಿ ಅನ್ನೋದು ಕೂಡ ಚರ್ಚೆ ಆಯಿತು ಅದಕ್ಕೂ ಕೂಡ ಪಂಕಜ ಮುಂಡೆ ಸ್ಪಷ್ಟನೆ ಕೊಟ್ಟರು ಯಾವ ಬಿ ಜೆ ಪಿ ನಾಯಕರು ಇದ್ರ ಬಗ್ಗೆ ಮಾತನಾಡಿಲ್ಲ ರಾಜಕಾರಣದಿಂದ ಬ್ರೇಕ್ ತಗೊಂಬೇಡಿ ಅಂತ ಯಾರೂ ಹೇಳಿಲ್ಲ ನನ್ನ ಇಷ್ಟ ನಾನು ರಾಜಕಾರಣದಲ್ಲಿ ಒಂದೆರಡು ತಿಂಗಳು ಬ್ರೇಕ್ ತಗೊಂಡು ಮತ್ತೆ ಬರ್ತೀನಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಚರ್ಚೆ ಆಗ್ತಾ ಇದೆ ಪಂಕಜ ಮುಂಡೆ ಕಾಂಗ್ರೆಸ್ಗೆ ಹೋಗ್ತಾರಾ ಅಂತ ಈಗಲೂ ಕೂಡ ಅದರ ಜೊತೆಗೇನೆ ವಿಶೇಷವಾಗಿ ದೇವೇಂದ್ರ ಫಡ್ನವೀಸ್ಗೆ ಕಾಂಗ್ರೆಸ್ ಗಾಳ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಎಸ್ ಇದ್ಯಾಕೆ ಈ ಥರ ಚರ್ಚೆ ಆಗ್ತಾಯಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ಏನು ಮುಂಬರುವ ಲೋಕಸಭಾ ಚುನಾವಣೆ ಆಗಿರ್ಬೋದು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಎನ್ ಸಿ ಪಿ ಸ್ಟ್ರಾಂಗ್ ಆಗೇ ಇದೆ ವಿಭಜನೆ ಆದರೂ ಕೂಡ ಎನ್ ಸಿ ಪಿಯ ಅಜಿತ್ ಪವಾರ್ ಆಗಿರ್ಬೋದು ಸುಪ್ರಿಯಾ ಆಗಿರ್ಬೋದು ಅಥವಾ ಶರಾದ್ ಪವಾರ್ ಆಗಿರ್ಬೋದು ಬೇಕಾದರೆ ಅವರ ಕುಟುಂಬ ಇಡೀ ಒಂದಾಗಬಹುದು ಎನ್ ಸಿ ಪಿಯನ್ನು ಇಬ್ಬಾಗ ಮಾಡದೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಶಿವಸೇನೆಗೆ ಉದ್ಧವ್ ಠಾಕ್ರೆ ಇದ್ದಾರೆ ಒಂದು ಬಣ ಒಂದೊಂದು ಮತ್ತೊಂದು ಬಣ ಏಕನಾಥ್ ಸಿಂಧೆ ಇದ್ದಾರೆ ಬಿ ಜೆ ಪಿ ಕೂಡ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ಗೆ ಮಾಸ್ ಅಪೀಲ್ ಕೊಡುವಂತಹ ಲೀಡರ್ನ ಕೊರತೆ ಇದೆ ಮಹಾರಾಷ್ಟ್ರದಲ್ಲಿ ಹೀಗಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನು ಕಾಂಗ್ರೆಸ್ಗೆ ಕರೆತಂದರೆ ಹೆಂಗಿರುತ್ತೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಸೊ ದೇವೇಂದ್ರ ಫಡ್ನವೀಸ್ ಅವ್ರಿಗೇನೆ ಗಾಳ ಹಾಕೋದಕ್ಕೆ ಹೆಂಗಿದ್ರು ಬಿ ಜೆ ಪಿಯಲ್ಲಿ ಅಸಮಾಧಾನ ಇದೆ ಅವ್ರಿಗೆ ಸಿ ಮಾಡಲಿಲ್ಲ ಡಿ ಸಿ ಎ ಮಾಡಿದ್ರು ಡಿ ಸಿ ಎ ಮಾಡಿದ್ರು ಕೂಡ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನನ್ನ ಇದ್ದಂಥ ಪ್ರಮುಖ ಖಾತೆಯನ್ನು ಕೂಡ ಎನ್ ಸಿ ಪಿಗೆ ಕೊಡಿಸ್ಬಿಟ್ರು ನಾನೇನು ಮಾಡಲಿ ಅಂತ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಅಸಮಾಧಾನ ಇದೆ ಅನ್ನೋ ಚರ್ಚೆ ಇದೆ ಈ ನಡುವೆ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಅನ್ನ ಕಾಂಗ್ರೆಸ್ಗೆ ಆಪರೇಷನ್ ಅಸ್ತ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ವೇದಿಕೆ ಅನ್ನೋ ಚರ್ಚೆ ಆಗ್ತಾ ಇದೆ ಇದು ಚರ್ಚೆ ವದಂತೆ ಸುದ್ದಿ ಆಗ್ತಾ ಇದೆ ದೇವೇಂದ್ರ ಫಡ್ನವೀಸ್ ಯಾವುದೇ ರೀತಿಯ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಬಟ್ ನಾನು ಆಗಲೇ ಹೇಳಿದೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಮಹಾರಾಷ್ಟ್ರದಲ್ಲೇ ಅದೆಲ್ಲವೂ ಕೂಡ ಆಗೋಗಿದೆ ಹಾಗಾಗಿ ದೇವೇಂದ್ರ ಫಡ್ನವೀಸ್ ಕಾಂಗ್ರೆಸ್ಗೆ ಬರ್ತಾರಾ ಬರಲ್ವಾ ಆಪರೇಷನ್ ಆಸ್ತ ಸಾಧ್ಯನಾ ಎಲ್ಲವೂ ಸಾಧ್ಯ ಯಾವುದು ಅಸಾಧ್ಯ ಅಂತೇನಿಲ್ಲ ಎಲ್ಲವೂ ಸಾಧ್ಯ ಏನು ಬೇಕಾದರೂ ಆಗಬಹುದು ನೋಡೋಣ ಮತ್ತಷ್ಟು ಡೆವಲಪ್ಮೆಂಟ್ಸ್ ವೆಯ್ಟ್ ಮಾಡೋಣ ನೀವೇನು ಹೇಳ್ತೀರಾ ದೇವೇಂದ್ರ ಫಡ್ನವೀಸ್ ಕಾಂಗ್ರೆಸ್ಗೆ ಹೋಗ್ತಾರ ಪಂಕಜ ಮುಂಡೆ ಕಾಂಗ್ರೆಸ್ಗೆ ಹೋಗ್ತಾರ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ